ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಯಾವ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಡಿಪ್ಲೊಮಾ ಸಿ ಇ ಟಿ ಸಿಲಬಸ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಇದರಲ್ಲಿ ಯಾವ ಸಬ್ಜೆಕ್ಟ್ ಬರ್ತಾವೆ ಡಿಪ್ಲೊಮಾ ಸಿ ಇ ಟಿ ಬರೀಲಿಕ್ಕೆ ಮತ್ತು ಎಷ್ಟೆಲ್ಲ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಎಲ್ಲ ಡಿಟೇಲ್ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲ ಫೈನಲ್ ಇಯರ್ ಡಿಪ್ಲೊಮಾ ಸ್ಟೂಡೆಂಟ್ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ತ್ರೀ ಇಯರ್ಸ್ ಎಫರ್ಟ್ ಆಫ್ ಡಿಪ್ಲೊಮಾ ಒಂದು ಕಡೆ ಇದ್ದರೆ ತ್ರೀ ಅವರ್ಸ್ ಎಫರ್ಟ್ ಆಫ್ ಸಿ ಇ ಟಿ ಇನ್ನೊಂದು ಕಡೆ ಇದೆ ಯಾಕಂದರೆ ಎರಡೂ ಈಕ್ವಲ್ ವೇಟೇಜ್ ಕ್ಯಾರಿ ಮಾಡ್ತವೆ ತ್ರೀ ಇಯರ್ಸಲ್ಲಿ ನೀವು ಏನು ಸಿ ಜಿ ಪಿ ಎ ಪಡ್ಕೊಂಡಿರ್ತೀರಿ ಪ್ಲಸ್ ನೀವು ತ್ರೀ ಅವರ್ಸಲ್ಲಿ ಏನು ಸಿ ಇ ಟಿ ಎಕ್ಸಾಮ್ ಬರೀತೀರಿ ಹಂಡ್ರೆಡ್ ಮಾರ್ಕ್ಸಿಗೆ ಎರಡರದು ವೇಟೇಜ್ ಕ್ಯಾಲ್ಕುಲೇಟ್ ಮಾಡಿ ಸಿ ಇ ಟಿ ರ್ಯಾಂಕ್ ಕೊಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ ಸಿ ಬೆಸ್ಟ್ ಸಿ ಇ ಟಿ ರ್ಯಾಂಕ್ಲಿಂದ ನಿಮಗೆ ಬೆಸ್ಟ್ ಕಾಲೇಜಸ್ ಸಿಗುತ್ತೆ ಬೆಸ್ಟ್ ಕಾಲೇಜಲ್ಲಿ ನಿಮ್ಗೆ ಬೆಸ್ಟ್ ಕರಿಯರ್ ನೀವು ಪರ್ಸ್ಯೂ ಮಾಡಬಹುದು ಫ್ರೆಂಡ್ಸ್ ಅದಕ್ಕೆ ಸಿ ಇ ಟಿ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಇದೆ ಅದಕ್ಕೆ ನಾವು ಸ್ಟ್ರಾಟಜಿಕಲಿ ಪ್ರಿಪೇರ್ ಮಾಡಿದರೆ ಒಳ್ಳೆ ರ್ಯಾಂಕನ್ನು ಪಡ್ಕೋಬಹುದು ಫ್ರೆಂಡ್ಸ್ ಈಗ ನಾವು ಇಲ್ಲಿ ನೋಡಬಹುದು ಸಿ ಇ ಟಿ ಎಕ್ಸಾಮಲ್ಲಿ ಯಾವುದೇ ಬ್ರಾಂಚ್ ಸ್ಟೂಡೆಂಟ್ಸ್ ಇರಲಿ ಇ ಎನ್ ಸಿ ಇರಲಿ ಕಂಪ್ಯೂಟರ್ ಸೈನ್ಸ್ ಇರಲಿ ಮೆಕ್ಯಾನಿಕಲ್ ಇರಲಿ ಯಾವುದೇ ಇಂಜಿನಿಯರಿಂಗ್ ಬ್ರಾಂಚ್ ಸ್ಟೂಡೆಂಟ್ ಇರಲಿ ಅವರು ಈ ಐದು ಸಬ್ಜೆಕ್ಟ್ಸನ್ನು ಪ್ರಿಪೇರ್ ಮಾಡಬೇಕಾಗತ್ತೆ ಅವು ಯಾವ್ಯಾವ ಸಬ್ಜೆಕ್ಟ್ಸ್ ಅಂದರೆ ಫಸ್ಟ್ ಒನ್ ಇರೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದಕ್ಕೆ ವೇಟೇಜ್ ಇರೋದು ಹಂಡ್ರೆಡ್ ಮಾರ್ಕ್ಸಲ್ಲಿ ಟ್ವೆಂಟಿ ಮಾರ್ಕ್ಸ್ ಅಷ್ಟೇ ಇಂಜಿನಿಯರಿಂಗ್ ಇರೋದು ಟ್ವೆಂಟಿ ಮಾರ್ಕ್ಸ್ ಅಷ್ಟೇ ಅದೇ ರೀತಿ ಎಸ್ ಆ್ಯಂಡ್ ಎ ಅಂತಿದೆ ನಾವು ಲ್ಯಾಬ್ ಓದ್ತಿರ್ತೀವಿಲ್ಲ ಫಸ್ಟ್ ಸೆಮಿಸ್ಟ್ರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಅಂತಿದೆ ಅದು ಕೂಡ ಟ್ವೆಂಟಿ ಮಾರ್ಕ್ಸ್ ಐ ಟಿ ಸ್ಕಿಲ್ ಲ್ಯಾಬ್ ಇದೆ ಅದು ಕೂಡ ಟ್ವೆಂಟಿ ಮಾರ್ಕ್ಸ್ ಎಫ್ ಟ್ರಿಪ್ ಅಲ್ಲಿ ಅಂತಿದೆ ಇಟ್ ಇಸ್ ಕಾಮನ್ ಟು ಆಲ್ ಬ್ರಾಂಚಸ್ ಅದು ಕೂಡ ಟ್ವೆಂಟಿ ಮಾರ್ಕ್ಸ್ ಇದೆ ಆಮೇಲೆ ಒಂದು ಥೇರಿ ಸಬ್ಜೆಕ್ಟ್ ಪಿ ಎಮ್ ಎಸ್ ಅಂತಿದೆ ಅದು ಕೂಡ ಟ್ವೆಂಟಿ ಮಾರ್ಕ್ಸ್ ಇದೆ ಟೋಟಲ್ ಬಂದುಬಿಟ್ಟು ಹಂಡ್ರೆಡ್ ಮಾರ್ಕ್ಸ್ ಇದು ತ್ರೀ ಅವರ್ಸಲ್ಲಿ ನಾವು ಅಟೆಂಡ್ ಮಾಡಬೇಕಾಗತ್ತೆ ಅಂದರೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಏಯ್ಟ್ ಮಿನಿಟಿಗೆ ಒಂದು ಕ್ವಶನ್ ನಾವು ಆನ್ಸರ್ ಮಾಡಬೇಕಾಗುತ್ತೆ ಇದರಲ್ಲಿ ಕ್ಯಾಲ್ಕುಲೇಟರ್ ಅಲಾವ್ ಇರುವುದಿಲ್ಲ ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ತವೆ ಆಬ್ಜೆಕ್ಟಿವ್ ಕ್ವಶನ್ಸ್ ನಾವು ಮಾರ್ಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಈಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಯಿತು ಎಸ್ ಎನ್ ಡಿ ಆಯಿತು ಎಫ್ ಟ್ರಿಪಲ್ ಇ ಆಯಿತು ಏನು ಟ್ವೆಂಟಿ ಮಾರ್ಕ್ಸ್ ಕೊಟ್ಟಿರ್ತಾರೆ ಈ ಟ್ವೆಂಟಿ ಮಾರ್ಕ್ಸ್ ಯಾವ ಆಧಾರ್ ಮೇಲೆ ಕೊಟ್ಟಿರ್ತಾರೆ ಅಂದರೆ ಇದರಲ್ಲಿ ಇರುವ ಸಿಲೆಬಸ್ ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಂತಿದೆ ಇದಕ್ಕೆ ಮಾರ್ಕ್ಸ್ ವೇಟೇಜ್ ಇರೋದು ಬರೀ ಫೋರ್ ಮಾರ್ಕ್ಸ್ ಅಷ್ಟೇ ಅಂದರೆ ನಾವು ಪ್ರಿಪೇರ್ ಆಗಬೇಕಾದ್ರೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳಬಹುದು ಅಂತ ನಾವು ಟಾಪಿಕ್ ಮೇಲೆ ನಾವು ಅಬ್ಜೆಕ್ಟಿವ್ ಪ್ರಿಪೇರ್ ಆಗಬೇಕು ಅದೇ ರೀತಿ ಚಾಪ್ಟರ್ ನಂಬರ್ ಟು ಸ್ಟ್ರೇಟ್ ಲೈನ್ ಕೂಡ ಫೋರ್ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಮತ್ತು ಟ್ರೆಗ್ನೊಮೆಟ್ರಿ ಕೂಡ ಫೋರ್ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲೇಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇಂಟೀರಿಯಲ್ ಕ್ಯಾಲ್ಕುಲೇಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇದು ಕೂಡ ಫೋರ್ ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅಂದರೆ ಎಂಟೈರ್ ಸಬ್ಜೆಕ್ಟ್ ಬಂದುಬಿಟ್ಟು ಟ್ವೆಂಟಿ ಮಾರ್ಕ್ಸ್ ಅದಕ್ಕೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಓದಬೇಕು ಅದೇ ರೀತಿ ಎಸ್ ಎಂಡ್ ಡೆ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಫ್ರೆಂಡ್ಸ್ ಇದರಲ್ಲಿ ಏನು ಸಿಲೆಬಸ್ ಕೊಟ್ಟಿರ್ತಾರೆ ಆ ಸಿಲಬಸ್ ನಾವು ಪ್ರಿಪೇರ್ ಆಗಬೇಕು ಇದು ಬಿಟ್ಟು ಬೇರೆ ಪ್ರಿಪೇರ್ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದರಲ್ಲಿಂದ ಕ್ವಶನ್ಸ್ ಬರ್ತವೆ ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಕೂಡ ರೆಫರ್ ಮಾಡಿದರೆ ಭಾಳ ಒಳ್ಳೆಯದು ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಅಲ್ಲಿಂದ ಕೂಡ ಕ್ವಶನ್ಸ್ ಬರುವ ಸಾಧ್ಯತೆಗಳು ಇರ್ತವೆ ಈಗ ಇವುದು ಇದಾದ ಮೇಲೆ ಐ ಟಿ ಸ್ಕಿಲ್ ಅಂತಿದೆ ಇದು ಕೂಡ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಲ್ಯಾಬ್ ಕಮ್ ಥೇರಿ ಇರ್ತಿದ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಇದು ಕೂಡ ಇಲ್ಲಿ ಕೊಟ್ಟಿರೋ ಸಿಲೆಬಸ್ ಚಾಪ್ಟರ್ ವೈಸನ್ನು ಡಿವೈಡ್ ಮಾಡಿದ್ದಾರೆ ಫಸ್ಟ್ ಇರೋದು ಬೇಸಿಕ್ಸ್ ಆಫ್ ಕೋಡಿಂಗಿಗೆ ಇರೋದು ಫೋರ್ ಮಾರ್ಕ್ಸ್ ಮತ್ತು ಡಿಸೈನಿಂಗ್ ಆ್ಯಂಡ್ ವೆಬ್ ವೆಬ್ ಪೇಜ್ ಡೆವಲಪ್ಮೆಂಟ್ ಬಗ್ಗೆ ಇರೋದು ಫೋರ್ ಮಾರ್ಕ್ಸ್ ಲೈಕ್ ವೈಸ್ ಚಾಪ್ಟರ್ ವೈಸನ್ನು ಡಿವೈಡ್ ಮಾಡಿರ್ತಾರೆ ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಬರೋದು ಇದರಲ್ಲಿ ಎಫ್ ಟ್ರಿಪಲ್ಲಿ ಎಫ್ ಟ್ರಿಪಲ್ಲಿ ಇದು ಇ ಎನ್ ಸಿ ಆರ್ ಇ ಎನ್ ಇ ಕೋಡ್ ಇರುತ್ತೆ ಇದರಲ್ಲಿ ನೋಡಿ ಫಸ್ಟ್ ಚಾಪ್ಟರ್ ಭಾಳಷ್ಟು ಥಿಯರಿ ಇರುತ್ತೆ ಫಸ್ಟ್ ಚಾಪ್ಟರಲ್ಲಿ ಎಫ್ ಟ್ರಿಪಲ್ಲಿ ಸಬ್ಜೆಕ್ಟ್ ಓದಬೇಕಾದ್ರೆ ಅಲ್ಲಿ ಆದರೆ ಇಲ್ಲಿ ಮಾರ್ಕ್ಸ್ ಕೊಡ್ತಾ ಇರೋದು ಬರೀ ಟೂ ಮಾರ್ಕ್ಸ್ ಅಷ್ಟೇ ಇವರು ಕೊಡ್ತಾ ಇರೋದಿಲ್ಲ ಅದಕ್ಕೆ ಫ್ರೆಂಡ್ಸ್ ಇದರಲ್ಲಿ ಕೇರ್ಫುಲ್ಲಾಗಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಪ್ರಿಪೇರ್ ಆಗಬೇಕು ಎಲ್ಲ ಟಾಪಿಕ್ ಓದಲಿಕ್ಕೆ ಟೈಮ್ ಇರಲಿಕ್ಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಿಪೇರ್ ಆಗಬೇಕು ಯಾಕಂದರೆ ಇದರಲ್ಲಿ ಕೇಳೋದು ಟೂ ಮಾರ್ಕ್ಸ್ ಅಷ್ಟೇ ಈಗ ನೆಕ್ಸ್ಟ್ ಟಾಪಿಕ್ ನಾವು ಇಲ್ಲಿ ನೋಡ್ಬೋದು ಇದರಲ್ಲಿ ಆಲ್ಮೋಸ್ಟ್ ಎ ಫೈವ್ ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಇದರಲ್ಲಿ ಫೈವ್ ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಇದು ಈಸಿ ಚಾಪ್ಟರ್ ಕೂಡ ಇದೆ ಟೈಮ್ ಸಿಕ್ಕರೆ ಇದಕ್ಕೂ ನಾವು ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಳಿ ನಿಮ್ಗೆ ಯಾವ ಚಾಪ್ಟರ್ ಬೇಕು ಎಫ್ ಟ್ರಿಪ್ಪಲ್ಲಿ ಇದೆ ಅಂತ ನಾವು ಅದನ್ನು ನೋಟ್ಸ್ ಮಾಡಿ ಕೂಡ ನಾನು ಶೇರ್ ಮಾಡ್ತೀನಿ ಅದೇ ರೀತಿ ಪ್ರೊಟೆಕ್ಟಿವ್ ಡಿವೈಸಸ್ ತ್ರೀ ಮಾರ್ಕ್ಸ್ ಇದೆ ಎಲೆಕ್ಟ್ರಿಕಲ್ ಮಷೀನ್ ಯು ಪಿ ಎಸ್ ಫೈವ್ ಮಾರ್ಕ್ಸ್ ಇದೆ ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ನಾವು ನೋಡ್ಬೋದು ಇದು ಕೂಡ ಫೈವ್ ಮಾರ್ಕ್ಸ್ ಇದೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಇದು ಕೂಡ ಫೈವ್ ಮಾರ್ಕ್ಸ್ ಇದೆ ಕೊನೆಯದಾಗಿ ಪಿ ಎಮ್ ಎಸ್ ಸಬ್ಜೆಕ್ಟ್ ಫ್ರೆಂಡ್ಸ್ ಪಿ ಎಮ್ ಎಸ್ ಅಲ್ಲಿ ಭಾಳಷ್ಟು ಥಿಯರಿ ಇರ್ತವೆ ಅದಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ನೀವು ಆಬ್ಜೆಕ್ಟಿವ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಥೇರಿ ನೀವು ಕಂಟಿನ್ಯೂಸ್ ದೊಡ್ಡ ದೊಡ್ಡ ಬುಕ್ ಓದಿದ್ರೂ ಯೂಸ್ ಆಗೋದಿಲ್ಲ ಇದಕ್ಕೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತವೆ ಅದನ್ನು ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಮಾಡಿದರೆ ನಿಮಗೆ ಈಸಿಲಿ ಹೆಲ್ಪ್ ಆಗುತ್ತೆ ರಿಪೀಟೆಡ್ ಕ್ವಶನ್ಸ್ ಇರ್ತವೆ ಅದು ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರ್ತೈತೆ ಇದರಲ್ಲಿ ಇದು ಕೂಡ ಇಲ್ಲಿ ನೋಡ್ಬೋದು ಚಾಪ್ಟರ್ ವೈಸನ್ನು ಕ್ವಶನ್ಸನ್ನು ಡಿವೈಡ್ ಮಾಡಿದ್ದಾರೆ ಫ್ರೆಂಡ್ಸ್ ನಾವು ಕರೆಕ್ಟಾಗಿ ಚಾಪ್ಟರ್ ವೈಸ್ ಸಿಲೆಬಸ್ ಪ್ರಕಾರ ನಾವು ಪ್ರಿಪೇರ್ ಆಗಿದ್ದರೆ ಒಳ್ಳೆ ರ್ಯಾಂಕನ್ನು ಪಡ್ಕೋಬಹುದು ಫ್ರೆಂಡ್ಸ್ ನಿಮ್ಗೆ ಎಫ್ ಟ್ರಿಪಲ್ಲಿ ಸಬ್ಜೆಕ್ಟ್ದು ಯಾವ ಚಾಪ್ಟರ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಈ ವಿಡಿಯೋ ಚಾನಲಲ್ಲಿ ನಾನು ನಿಮಗೆ ಅದರ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು